ಹಲೋ ಫ್ರೆಂಡ್ಸ್ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದ ಒ ಟಿ ಟಿ ರಿಲೀಸ್ ಡೇಟ್ ಬಂದಿದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆದಂತಹ ಯುವ ಚಿತ್ರವು ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತು ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಡೆಬ್ಯೂಟ್ ಸಿನಿಮಾ ಆಗಿದ್ದರೂ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಸ್ಟಾರ್ ನಟರ ಸಿನಿಮಾ ರೇಂಜ್ಗೆ ಈ ಸಿನಿಮಾನು ಕೂಡ ಕಲೆಕ್ಷನ್ನು ಕೂಡ ಮಾಡಿತ್ತು ಅಂತಲೇ ಹೇಳ್ಬೋದು ಸಂತೋಷ್ ಆನಂದ್ ರಾಮು ಅವರು ಈ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದು ಕಾಂತಾರ ಕೆ ಜಿ ಎಫ್ ಅನ್ನುವಂಥ ಇಂಡಸ್ಟ್ರೀಟ್ ಸಿನಿಮಾಗಳನ್ನು ಕೊಟ್ಟಂತಹ ಹೊಂಬಾಳೆ ಬ್ಯಾನರ್ಲೆ ಬಂದಿರುವಂತಹ ಈ ಸಿನಿಮಾವು ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿತ್ತು ಇದೀಗ ಓ ಟಿ ಟಿ ರಿಲೀಸ್ ಡೇಟನ್ನು ನಡೆಸಿದ್ದಾರೆ ಸ್ನೇಹಿತರೆ ಪ್ರೈಮ್ ವಿಡಿಯೋದವರು ಈ ಸಿನಿಮಾದ ಓ ಟಿ ಟಿ ರೈಟ್ಸನ್ನು ಖರೀದಿಸಿದ್ರು ಅದೇ ರೀತಿ ಈ ಸಿನಿಮಾ ಇವತ್ತಿಂದ ಓ ಟಿ ಟಿಯಲ್ಲಿ ಅವೈಲಬಲ್ ಇದೆ ಬಟ್ ಇದಕ್ಕೆ ಕ್ಯಾಶನ್ನು ಪೇ ಮಾಡಿ ನೋಡಬೇಕಾಗುತ್ತೆ ತ್ರೀ ಫಿಫ್ಟಿಯನ್ನು ಕ್ಯಾಶ್ನ ನೀವು ಪೇ ಮಾಡ್ತು ಅಂದರೆ ಈ ಸಿನಿಮಾವನ್ನು ನೀವು ಫೋನಲ್ಲೇ ನೋಡ್ಬೋದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಂದ ಈ ಸಿನಿಮಾ ಫ್ರೀಯಾಗಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಪ್ರೈಮ್ ವಿಡಿಯೋದಲ್ಲಿ ಆದರೂ ತುಂಬ ಬೇಜಾರಾಗುತ್ತೆ ಏಕೆಂದರೆ ಈ ಸಿನಿಮಾ ಇನ್ನೂ ಕೂಡ ಒಂದು ತಿಂಗಳು ಆಗೋದರ ಒಳಗಡೆ ಈ ಸಿನಿಮಾ ಇಷ್ಟು ಬೇಗ ಓ ಟಿ ಟಿಗೆ ಬಂದಿರೋದು ಬೇಜಾರಿನ ಸಂಗತಿ ಇತ್ತೀಚಿಗಂತೂ ಯಾವ ಸಿನಿಮಾನೂ ಕೂಡ ಒಂದು ತಿಂಗಳಲ್ಲ ಒಂದೂವರೆ ತಿಂಗಳು ಕೂಡ ಯಾವ ಸಿನಿಮಾನೂ ಓಡ್ತಾ ಇಲ್ಲ ಏಕೆಂದರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಿರೋ ಕಾರಣದಿಂದ ಬೇಗ ಬಂದ ತಕ್ಷಣ ಒಂದು ತಿಂಗಳು ಒಳಗಡೆನೆ ಆ ಸಿನಿಮಾಗಳು ರಿಲೀಸ್ ಆಗುತ್ತೆ ಆದರೂ ಕೂಡ ಥಿಯೇಟ್ರಲ್ಲೇ ಒಂದು ದೊಡ್ಡ ಮಡದಲ್ಲೇ ಹೆಸರನ್ನ ಮಾಡಿತ್ತು ಏಕೆಂದರೆ ಯುವರಾಜ್ ಕುಮಾರ್ ಅವರ ಡೆಬಿಟ್ ಸಿನಿಮಾ ಆಗಿದ್ರೂ ಕೂಡ ಕಲೆಕ್ಷನ್ ವಿಚಾರ ಆಗ್ಬೋದು ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ವೈಬ್ಸ್ ಆಗ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾಗೆ ಓಪನಿಂಗನ್ನು ಪಡ್ಕೊಂಡಿತ್ತು ಈ ಸಿನಿಮಾ ಆದರೆ ಇಷ್ಟು ಬೇಗ ಓಡಿಟಿಗೆ ಬರ್ತಾ ಇದೆ ಏಪ್ರಿಲ್ ಆರು ಅಥವಾ ಮೇ ತಿಂಗಳಲ್ಲಿ ಈ ಸಿನಿಮಾ ಫ್ರೀಯಾಗಿ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾವನ್ನು ಯಾರೆಲ್ಲ ಚಿತ್ರಮಂದಿರಗಳಲ್ಲಿ ನೋಡಿದ್ರಿ ಹೇಗಿದೆ ಈ ಸಿನಿಮಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟನ್ನು ಮಾಡ್ತಾನೆ ಇವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್